ವೀಕ್ಷಕರೆ ಎಸ್ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಜನನಾದಂಥವರ ಗುಣ, ನಡತೆ, ಸ್ವಭಾವ, ವಿವಾಹ ಯೋಗ ಮತ್ತು ಋತುಮತಿ ಯೋಗ, ಅವರಿಗೆ ಸರಿ ಹೊಂದಾಣಿಕೆ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರದ ಬಗ್ಗೆ ತಿಳಿಸ್ತೇನೆ. ವೀಕ್ಷಕರೇ, ಮೂಲಾ ನಕ್ಷತ್ರ ಎಂದ ಕೂಡಲೇ ಕೆಲವರು ಭಯದ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಮೂಲಾ ನಕ್ಷತ್ರದಲ್ಲಿ ಏನಾದರೂ ಹೆಣ್ಣು ಮಗು ಜನನವಾದರೆ ಅರಿಷ್ಟ ಯೋಗ, ಮೃತ್ಯು ಯೋಗ, ವಿಧವಾ ಯೋಗ, ದಟ್ಟ ದರಿದ್ರ ಯೋಗ ಪ್ರಾಪ್ತಿ ಆಗ್ತದೆ ಹೆಣ್ಣು ಮಗುವಿಗೆ ಅಂತ ಅನುಮಾನಗಳನ್ನೇ ಮನಸ್ಸಲ್ಲಿ ಬಹಳ ಇಟ್ಕೊಂಡಿರ್ತಾರೆ. ಇದು ಕೆಲವೊಬ್ಬರು ಜನಮಾನಸದಲ್ಲಿ ಈಗಲೂ ಪ್ರತೀತಿಯಲ್ಲಿದೆ. ನೋಡಿ, ಇದು ಸಮಂಜಸವಾಗಿರೋದಿಲ್ಲ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂಲಾ ನಕ್ಷತ್ರದಲ್ಲಿ ಹೆಣ್ಣು ಮಗು ಜನನವಾದರೆ ದೋಷ ಇರ್ತದೆ ಅಂತ ಅರ್ಥ. ಆ ದೋಷಗಳನ್ನ ತಜ್ಞರಲ್ಲಿ ಅಥವಾ ವೈದಿಕ ಸಂಪ್ರದಾಯದ ಪ್ರಕಾರ ಅಥವಾ ಹೋಮ ಹವನಗಳ ಪ್ರಕಾರ ಆ ದೋಷಗಳನ್ನ ಪರಿಹಾರ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಹಾಗೆ ವೀಕ್ಷಕರೇ, ಈ ನಕ್ಷತ್ರದ ಕೆಲವೊಂದು ವಿಚಾರಗಳನ್ನು ತಿಳಿದರೆ, ಸಿಂಹದ ಆಕಾರ ಇರುವಂಥ 5 ನಕ್ಷತ್ರಗಳ ಪುಂಜಕ್ಕೆ ನಾವು ಮೂಲಾ ನಕ್ಷತ್ರ ಅಂತ ಗುರುತಿಸ್ತೇವೆ. ಸಾಕ್ಷಾತ್ ಮಹಾವೀರನಾದ ಆಂಜನೇಯ ಸ್ವಾಮಿ ಜನನಾದಂಥ ವಿಶೇಷವಾದ ನಕ್ಷತ್ರ ಇದಾಗಿರ್ತದೆ. ವಾಯುತತ್ವವನ್ನು ಸೂಚಿಸುತ್ತದೆ ಈ ನಕ್ಷತ್ರ. ಹಾಗೆ ಧನುರಾಶಿಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ರಾಕ್ಷಸ ಗಣದ ಸೂಚಕವಾಗಿರುತ್ತದೆ ಈ ನಕ್ಷತ್ರದಲ್ಲಿ ಜನನಾದರೂ ಬಹಳ ಉಗ್ರ ಸ್ವರೂಪವಾಗಿರ್ತಾರೆ ಅಂತ ಅರ್ಥ. ನೋಡಿ, ಈ ನಕ್ಷತ್ರದ ಜನನ ಆದವರ ಫಲ ಹೀಗಿರ್ತದೆ. ಮೂಲಾ ನಕ್ಷತ್ರದಲ್ಲಿ ಏನಾದರೂ ಜನನ ಆಗಿದ್ದರೆ, ಒಂದನೇ ಪಾದದಲ್ಲಿ ಏನಾದರೂ ಹೆಣ್ಣು ಮಗು ಅಥವಾ ಗಂಡು ಮಗು ಜನಿಸಿದರೆ ತಂದೆಗೆ ದೋಷ ಇರ್ತದೆ. ಎರಡನೇ ಪಾದದಲ್ಲಿ ಹೆಣ್ಣು ಅಥವಾ ಗಂಡು ಮಗು ಜನಿಸಿದರೆ ತಾಯಿಗೆ ದೋಷ ಇರ್ತದೆ. ಮೂರನೇ ಪಾದದಲ್ಲಿ ಹೆಣ್ಣು ಅಥವಾ ಗಂಡು ಮಗು ಜನನವಾದರೆ ವಿಶೇಷವಾಗಿ ಧನನಷ್ಟ ಯೋಗ, ಹಾಗೆ ಈ ಒಂದು ಅಪಮಾನ ಅವಮಾನದ ಯೋಗ ಕುಟುಂಬಸ್ಥರಿಗೆ ಪ್ರಾಪ್ತಿಯಾಗುವಂಥ ಲಕ್ಷಣಗಳಿರ್ತದೆ. ನಕ್ಷತ್ರ ಶಾಂತಿ ಮಾಡಿಸಿದ್ರು ಕೂಡ ಈ ದೋಷ ಪರಿಹಾರ ಆಗ್ತದೆ, ಸಮಸ್ಯೆ ಇಲ್ಲ. ಹಾಗೆ ಮೂಲಾ ನಕ್ಷತ್ರ ಬಹಳ ಪ್ರಶಸ್ತವಾಗಿರೋದು ಸರಸ್ವತಿ ದೇವಿಯ ಪೂಜೆ ಮಾಡಲಿಕ್ಕೆ. ಮೂಲಾ ನಕ್ಷತ್ರ ಬಂದ ದಿನದಲ್ಲಿ ಮಕ್ಕಳಿಗೋಸ್ಕರ ಸರಸ್ವತಿ ದೇವಿಯ ಪೂಜೆ ಮಾಡಿದರೆ, ಆರಾಧನೆ ಮಾಡಿದರೆ ನಿಮ್ಮ ಮಕ್ಕಳು ಬುದ್ಧಿವಂತರಾಗಿ, ಸತ್ಯವಂತರಾಗಿ, ವಿದ್ಯಾವಂತರಾಗಿ ಬೆಳೆಯಲು ಒಂದು ಸಹಾಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೂಲಾ ನಕ್ಷತ್ರದಲ್ಲಿ ಜನನವಾದವರು ಸೂಕ್ಷ್ಮ ಮನಸ್ಸಿನವರು, ಮರ್ಯಾದಶೀಲರು, ಪರೋಪಕಾರಿಯು, ಉಗ್ರ ಸ್ವರೂಪಿಯು, ಧನವಂತನು, ಹಾಗೆ ಹಠವಾದಿಯು, ಸ್ತ್ರೀಲೋಲನು ಜಾಸ್ತಿ ಆಗಿರ್ತಾರೆ ಇವರು. ಹಾಗೆ ಯಾವುದೇ ವ್ಯಕ್ತಿಯನ್ನು ನೋಡಿದ ಕೂಡಲೇ ಆ ವ್ಯಕ್ತಿಯ ಮನೋಧರ್ಮವನ್ನು ಗ್ರಹಿಸುವಂಥ ಒಂದು ಸಾಮರ್ಥ್ಯ ಈ ಮೂಲಾ ನಕ್ಷತ್ರದಲ್ಲಿ ಜನನಾದವರಿಗೆ ವಿಶೇಷವಾಗಿ ಬಂದಿರ್ತದೆ. ಹಾಗೆ ಇವರಿಗೆ ಅನುವಂಶದ ಮೇಲೆ ಬಹಳ ನಂಬಿಕೆ. ವಂಶಸ್ಥರು, ವಂಶಗಳ ವಿಚಾರಗಳ ಬಗ್ಗೆ, ವಂಶಗಳ ಆಸ್ತಿ ಆಡಂಬರದ ಬಗ್ಗೆ ಬಹಳ ಹೆಮ್ಮೆ ಇರ್ತದೆ ಈ ನಕ್ಷತ್ರದಲ್ಲಿ ಜನನಾದವರಿಗೆ. ಹಾಗೆ ಸ್ವಲ್ಪ ವಸ್ತ್ರಾಭರಣಗಳ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ. ಹಾಗೆ ಬಹಳ ಸತ್ಯವಂತರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಜನನಾದವರು. ನಿಷ್ಠುರವಾದಿಗಳು, ಓಪನ್ ಹಾರ್ಟ್ ಆಗಿ ಮಾತಾಡ್ತಾ ಇರ್ತಾರೆ ವೀಕ್ಷಕರೇ. ಹಾಗೆ ಕೆಲವೊಂದು ಸಮಯದಲ್ಲಿ ಇವರ ಮಾನವೀಯತೆ, ಇವರ ಸೂಕ್ಷ್ಮ ಜೀವನ, ಪರೋಪಕಾರದ ಜೀವನ ಮತ್ತು ಸೆನ್ಸಿಟಿವ್ ಮೈಂಡೇ ಇವರಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ. ಇದನ್ನೇ ಬಂಡವಾಳವಾಗಿ ಬಳಸ್ಕೊಂಡು ಮೋಸ ಮಾಡುವಂಥ ಜನರಿರ್ತಾರೆ ಈ ನಕ್ಷತ್ರದಲ್ಲಿ ಜನನಾದಂಥ ವ್ಯಕ್ತಿಗಳಿಗೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಮೂಲಾ ನಕ್ಷತ್ರದವರು. ಈ ಮೂಲಾ ನಕ್ಷತ್ರದಲ್ಲಿ ಹೆಣ್ಣು ಮಗು ಜನನ ಆಗಿದ್ದರೆ ಆ ಸ್ತ್ರೀಯರ ಯೋಗ ಈ ರೀತಿಯಲ್ಲಿರ್ತದೆ. ಮೂಲಾ ನಕ್ಷತ್ರದ ಸ್ತ್ರೀ ಸ್ವಲ್ಪ ಗರ್ವಿಷ್ಠರಾಗಿರ್ತಾರೆ, ರೋಗಗಳಿಂದ ಬಳಲ್ತಾ ಇರ್ತಾರೆ. ಹಾಗೆ ಸ್ವಲ್ಪ ನೀಚ ಬುದ್ಧಿಯವರು ಕೂಡ ಇರ್ತಾರೆ. ವಿಪರೀತವಾದ ಶತ್ರುಕಾಟ ಇವರಿಗೆ ಬರ್ತಾ ಇರ್ತದೆ. ಅನ್ಯರಿಂದ ಅನ್ನೆಸೆಸರಿ ತೊಂದರೆ ಅನುಭವಿಸುವಂಥ ಚಾನ್ಸಸ್ಗಳಿರ್ತದೆ. ಬಂಧು ಬಾಂಧವರಲ್ಲಿ ಮನಸ್ತಾಪ ಜಾಸ್ತಿ ಆಗ್ತಾ ಇರ್ತದೆ. ಪತಿಯಿಂದ ತೊಂದರೆ ಆಗುವಂಥ ಲಕ್ಷಣಗಳಿರ್ತದೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಮೂಲಾ ನಕ್ಷತ್ರದಲ್ಲಿ ಜನನಾದರ ಸ್ತ್ರೀ ಅದನ್ನು ದೋಷಪೂರಿತವಾಗಿ ಪರಿಹಾರ ಮಾಡಿಕೊಂಡ್ರೆ, ದೋಷನ ಹೋಮಗಳ ಮುಖಾಂತರ ಪರಿಹಾರ ಮಾಡಿಕೊಂಡ್ರೆ ಲಾಭವಾಗಿ ನೋಡ್ಕೋಬೋದು ನಿಮ್ಮ ಜೀವನನ. ಹಾಗೆ ಈ ನಕ್ಷತ್ರದಲ್ಲಿ ಅಥವಾ ಬೇರೆ ನಕ್ಷತ್ರದ ಹೆಣ್ಣು ಮಗಳು ಇದೇ ನಕ್ಷತ್ರದಲ್ಲಿ ಏನಾದರೂ ಋತುಮತಿ ಆದರೆ ಮೂಲಾ ನಕ್ಷತ್ರದಲ್ಲಿ ಬಹಳ ಅದೃಷ್ಟ ಯೋಗ ಅವರಿಗೆ. ಭೋಗಭಾಗ್ಯ ಯೋಗ, ಸುಖ ಸಮೃದ್ಧಿ ಯೋಗ, ಧನಧಾನ್ಯ ಸಮೃದ್ಧಿ ಯೋಗ ಕೂಡ ಇರ್ತದೆ. ಹಾಗೆ ಪ್ರೀತಿ ಪ್ರೇಮದಂಥ ವಿಚಾರಗಳು ಸಫಲತೆ ಆಗ್ತದೆ ಅವ್ರ ಜೀವನದಲ್ಲಿ. ಪುತ್ರ ಯೋಗ ಇರ್ತದೆ, ಗುರು ಹಿರಿಯರಲ್ಲಿ ಬಹಳ ಭಕ್ತಿ ಇರ್ತದೆ, ಗೃಹ ಕೆಲಸ ಕಾರ್ಯಗಳಲ್ಲಿ ಬಂಧು ಬಾಂಧವರಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಥಾನಮಾನ ಗಳಿಸ್ತಾರೆ, ಅತ್ಯುತ್ತಮವಾಗಿ ಸಾಮರ್ಥ್ಯ ಇವ್ರಿಗಿರ್ತದೆ, ನಿಪುಣತೆ ಇರ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಂತ ಹೇಳ್ಬೋದು. ಹಾಗೆ ದ್ವಿತೀಯ ತಿಥಿ ಶುಕ್ರವಾರ ಭರಣಿ ನಕ್ಷತ್ರ ಇರುವ ದಿನಗಳಲ್ಲಿ, ಹಾಗೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರನು ಕಾಲ ವಿರಾಜಮಾನ ಆಗುವಂಥ ಸಮಯದಲ್ಲಿ ಯಾವುದೇ ನೂತನ ಕೆಲಸ ಕಾರ್ಯಗಳು, ಹಾಗೆ ವ್ಯಾಪಾರ ಪ್ರಯಾಣ, ಹಾಗೆ ಈ ಗೃಹಪ್ರವೇಶ ನಿರ್ಮಾಣ ಕಾರ್ಯಗಳು, ವ್ಯವಸಾಯ, ಹಾಗೆ ಈ ಒಂದು ಮದುವೆ ವಿಚಾರಗಳು, ಇಂಥ ಶುಭ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡಲಿಕ್ಕೆ ಅನುಕೂಲವಾಗಿರೋದಿಲ್ಲ. ಹಾಗೆ ಕೆಲವೊಂದು ಸಮಯಗಳಲ್ಲಿ ಶಿಕ್ಷಣ, ಹಣಕಾಸು, ಮದುವೆ, ವ್ಯಾಪಾರ, ಕೋರ್ಟ್ ಕಚೇರಿ ವ್ಯಾಜ್ಯಗಳು, ಆರೋಗ್ಯದ ಸಮಸ್ಯೆಗಳು ಬರುವಂಥ ಲಕ್ಷಣಗಳಿರ್ತದೆ ಈ ನಕ್ಷತ್ರದವರಿಗೆ. 20 ವರ್ಷ, 30 ಹಾಗೂ 35, 40, 50, 60 ವರ್ಷಗಳಲ್ಲಿ ಇಂಥ ತೊಂದರೆಗಳನ್ನು ಅನುಭವಿಸುವಂತಹ ಚಾನ್ಸಸ್ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದಿರಬೇಕು.
ಹಾಗೆ ಈ ನಕ್ಷತ್ರದವರಿಗೆ ಒಳ್ಳೊಳ್ಳೆ ವ್ಯಾಪಾರಗಳಲ್ಲಿ ಲಾಭ ಬರುವುದಿಲ್ಲ. ಯಾವುದೇ ವ್ಯಾಪಾರ ಮಾಡೋದು ಲಾಸ್ ಆಗ್ತಾ ಇರ್ತದೆ. ಅದರಲ್ಲಿ ಕೆಲವೊಂದು ವ್ಯಾಪಾರದಲ್ಲಿ ಇವರಿಗೆ ಲಾಭ ತರುವಂಥದ್ದು ಧಾರ್ಮಿಕ ಸಂಸ್ಥೆಗಳಲ್ಲಿ ಇವರು ತೊಡಕೊಂಡ್ರೆ ಒಳ್ಳೆ ಲಾಭ ಬರ್ತದೆ. ನ್ಯಾಯಾಂಗದಲ್ಲಿ, ಹಾಗೆ ವೈದ್ಯಕೀಯ ಕ್ಷೇತ್ರ, ಔಷಧಿ ವ್ಯಾಪಾರ, ಆಯುರ್ವೇದ ಚಿಕಿತ್ಸಾ ಕ್ಷೇತ್ರಗಳು, ರಾಸಾಯನಿಕ ವಸ್ತುಗಳು, ಸಿಮೆಂಟು, ಇಟ್ಟಿಗೆ, ಭೂ ವ್ಯವಹಾರಗಳು, ಹಾಗೆ ವಿದೇಶ ವ್ಯಾಪಾರ ಮಾಡಿದ್ರು ಒಳ್ಳೆ ಲಾಭ ಇರ್ತದೆ. ಬ್ಯಾಂಕು, ಲೇವಾದೇವಿ, ಫೈನಾನ್ಸ್ ಅಂತ ವ್ಯಾಪಾರಗಳು ಮಾಡಿದ್ರು ಕೂಡ ಬಲಿಷ್ಠವಾಗಿ ಲಾಭ ಇರ್ತದೆ. ಯಾಕಂದರೆ ವಾಕ್ ಚಾತುರ್ಯತೆ ಚೆನ್ನಾಗಿರ್ತದೆ ಈ ನಕ್ಷತ್ರದವರಿಗೆ. ಹಾಗೆ ಮುಲಾ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಭರಣಿ, ಕೃತಿಕಾ, ರೋಹಿಣಿ, ಪುಷ್ಯ, ಮಗ, ಹುಬ್ಬ, ಅನುರಾಧ, ಈ ಜ್ಯೇಷ್ಠ ಮತ್ತು ಧನಿಷ್ಠ ನಕ್ಷತ್ರದ ಗಂಡು ಮಕ್ಕಳು ಬಹಳ ರೀತಿಯಲ್ಲಿ ಇವರಿಗೆ ವಿವಾಹ ಯೋಗಕ್ಕೆ ಪ್ರಶಸ್ತವಾಗಿ ಕೂಡಿ ಬರ್ತಾರೆ. ಹಾಗೆ ಮುಲಾ ನಕ್ಷತ್ರದ ಗಂಡು ಮಕ್ಕಳಿಗೆ ಮೃಗಶಿರ, ಪುನರ್ವಸು, ಉತ್ತರ, ಚಿತ್ತ, ಸ್ವಾತಿ, ಶ್ರವಣ ನಕ್ಷತ್ರ, ಹಾಗೆ ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರದ ಹೆಣ್ಣು ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಗಂಡು ಮಕ್ಕಳಿಗೆ ಹೊಂದಾಣಿಕೆಯಾಗಿ ಬರ್ತಾರೆ. ವಿವಾಹ ಮಾಡಿದ್ರೆ ಪ್ರಶಸ್ತವಾಗಿರ್ತದೆ, ಕುಟುಂಬ ಸೌಖ್ಯವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ. ಹಾಗೆ ನಮ್ಮ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾವು ರಾಶಿ ನಕ್ಷತ್ರಗಳು, ಹೋಮ ಹವನಗಳ ಮುಖಾಂತರ ಬಿಡ್ತಾ ಇರ್ತವೆ. ಹಾಗೆ ಈ ಮೂಲ ನಕ್ಷತ್ರದಲ್ಲಿ ಜನನ ಆದವರಿಗೆ ದೋಷಗಳಿಗೆ ಶಾಂತಿ ಬೇಕು, ಹಾಗೆ ಈ ನಕ್ಷತ್ರ ದೋಷದ ಬಗ್ಗೆ ವಿವರಣೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ನಿಮ್ಮ ಡೀಟೇಲ್ಸ್ನ ಕಳಿಸ್ಬಿಟ್ಟು ನಾವು ನಿಮಗೆ ವಿಮರ್ಶೆ ಮಾಡಿ ಡೀಟೇಲಾಗಿ ನಿಮಗೆ ಪರಿಹಾರಗಳನ್ನ ತಿಳಿಸ್ತೇವೆ. ನಮ್ಮ ನಂಬರ್ಗೆ ಕಾಲ್ ಮಾಡಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.